ಫ್ರೆಂಡ್ಸ್ ಒನ್ ಟೈಮಲ್ಲಿ ನಾವು ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ್ರೆ ದುಡ್ಡು ಬರತ್ತಾ ಅನ್ನೋ ನಂಬಿಕೆ ನನಗಿರಲಿಲ್ಲ ತುಂಬ ಜನ ನಗ್ತಾ ಇದ್ರೆ ಯೂಟ್ಯೂಬಲ್ಲಿ ದುಡ್ಡು ಬರತ್ತ ಸೊ ಇದೇ ರೀತಿಯಾದ ತುಂಬ ವಿಷಯಗಳನ್ನ ನಾವು ತುಂಬ ದಿನ ಹಿಂದೆ ತಿಳ್ಕೊಂಡಿದ್ವಿ ಬಟ್ ಇದೀವಾಗ ಚಿಕ್ಕ ಚಿಕ್ಕ ಮಕ್ಕಳು ದೊಡ್ಡ ದೊಡ್ಡ ಅಮೌಂಟನ್ನ ಅರ್ನ್ ಮಾಡ್ತಿದ್ದಾರೆ ಎಸ್ ನಾವಿವತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ರೀಲ್ಸ್ಗಳನ್ನ ಹಾಕಿ ದುಡ್ಡು ಮಾಡ್ಬೋದು ಎಷ್ಟು ದುಡ್ಡು ಮಾಡ್ಬೋದು ಎಷ್ಟು ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಮತ್ತೆ ಆದರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳಿದೆಯಾ ಲೈಕ್ ನಾವು ಹೇಗ್ ಪೇಮೆಂಟ್ ಪಡ್ಕೋಬೋದು ನಿಜ ನಿಜ ನಾ ಕಾಪಿರೈಟ್ ಸಾಂಗ್ಸ್ ಮೂವಿ ಹಾಕಿ ಮೂವಿ ಸಾಂಗ್ಸ್ನ ಹಾಕಿ ನಾವು ಅರ್ನ್ ಮಾಡ್ಬೋದಾ ಇದ್ರ ಬಗ್ಗೆ ಎಲ್ಲ ಡೀಟೇಲ್ನ ತಿಳ್ಕೊಳ ಮೊಟ್ಟ ಮೊದಲು ಚೆನ್ನಾಗಿ ಹೊಸ್ದಾಗ ಬಂದಿರೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ಯೂಟ್ಯೂಬ್ ಶಾರ್ಟ್ಸ್ ಆಗಿರಲಿ ಇನ್ಸ್ಟಾಗ್ರಾಮ್ ಪೇಜ್ ಆಗಿರಲಿ ಟೆಲಿಗ್ರಾಮ್ ಪೇಜ್ ಆಗಿರಲಿ ಎಲ್ಲ ಡೀಟೇಲ್ಸ್ಗಳನ್ನ ಕೊಡ್ತಾ ಇರ್ತೀವಿ ಎಲ್ಲ ಕಡೆ ಫಾಲೋ ಮಾಡಿ ಮೊದಲನೇದಾಗಿ ಈ ಶಾರ್ಟ್ ಪ್ಲಾಟ್ಫಾರ್ಮ್ ಬಗ್ಗೆ ನಾನೊಂದು ಎರಡು ಟಿಪ್ಸ್ನ ನಿಮಗೆ ತಿಳಿಸ್ಬೇಕು ಸೊ ಸ್ಟಾರ್ಟಿಂಗಲ್ಲಿ ಟಿಕ್ ಟಾಕ್ ಬಂತು ನೋಡಿ ಯಾವಾಗ ಇದ್ರ ಬಗ್ಗೆ ತುಂಬ ಜನ ಹೊಗಳಿದ್ರು ಬಟ್ ನನಗೇನಪ್ಪ ಕ್ರಿಂಜ್ ಕಂಟೆಂಟ್ ಏನೇನೋ ಲಿಪ್ ಸಿಂಕಿಂಗ್ ಅದು ಇದು ಅಂತ ಅನಿಸಿತ್ತು ಬಟ್ ಯಾವಾಗ ಇದು ಬ್ಯಾನ್ ಆಗಕ್ಕೆ ಸ್ಟಾರ್ಟ್ ಆಯಿತು ಆವಾಗ ನಾನು ಅಕೌಂಟ್ ತೆಗೆದೆ ಒಂದು ಎರಡು ವೀಡಿಯೋ ಅಪ್ಲೋಡ್ ಮಾಡಿದೆ ಟಿಕ್ ಟಾಕ್ ಕಂಪ್ಲೀಟ್ಲಿ ಹೊಗೆ ಹಾಕೊಳ್ತು ಸೊ ಆ ಟೈಮಲ್ಲಿ ಜನ ಅಡಿಕ್ಟ್ ಹೇಗಾಗಿತ್ತಪ್ಪ ಅಂತಂದರೆ ದೊಡ್ಡ ದೊಡ್ಡ ವೀಡಿಯೋ ನೋಡಿ ಸಾಕಾಗೋಯಿತು ಟೈಮ್ ಯಾರು ಗುರು ಅದರಲ್ಲಿ ಎಷ್ಟೊಂದು ಇಂಟ್ರೆಸ್ಟ್ಲಿ ಡೀಪ್ಲಿ ನೋಡೋ ಹಾಗೆ ಇನ್ಫಾರ್ಮೇಷನ್ ಇರಲಿಲ್ಲ ಬಟ್ ಚಿಕ್ಕ ಚಿಕ್ಕದಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಮಜಾ ಡ್ಯಾನ್ಸ್ ನೋಡೋಕೆ ಸಿಗ್ತಾ ಇತ್ತು ಒಂದು ಸ್ವಪ್ ಬರ್ತಿತ್ತು ಇನ್ನೊಂದು ಸ್ವೈಪ್ ಮಾಡಿದ್ರೆ ಏನೋ ಟಿಪ್ಸ್ ಬರ್ತಾ ಇತ್ತು ಸದ್ಯಕ್ಕೆ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ ಸ್ವೈಪ್ ಅಲ್ಲಿ ಫುಲ್ ಬಿಜಿ ದಿವಸ ನಾವು ಲಾಂಗ್ ವಿಡಿಯೋ ಫಾಲೋ ಮಾಡ್ತಿದ್ವಿ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಬೇಕಾಗಿದೆ ಹೀಗಾಗಿ ಶಾರ್ಟ್ಸ್ ಎಲ್ಲಾ ಕಡೆ ವೈರಲ್ ಮಜಾ ಮಸ್ತಿ ನಡೀತಾ ಇದೆ ಸೊ ನೀವೇನಾದ್ರೂ ಒಂದು ಒಳ್ಳೆ ಟ್ಯಾಲೆಂಟ್ ಹೊಂದಿದ್ರೆ ನಿಮ್ಮ ಹತ್ರ ಒಂದು ಒಳ್ಳೆ ಕಂಟೆಂಟ್ ಇದೆ ಅಂತಂದ್ರೆ ಇದು ಬೆಸ್ಟ್ ಟೈಮ್ ಇದಕ್ಕಿಂತ ಒಳ್ಳೆ ಟೈಮ್ ನಿಮಗೆ ಮುಂದೆ ಸಿಗಲ್ಲ ಇವಾಗಲೇ ನೀವು ಕಂಟೆಂಟ್ ಸ್ಟಾರ್ಟ್ ಮಾಡೋಕೆ ಶುರು ಮಾಡಿ ಇದ್ರ ಬಗ್ಗೆ ನಾನು ಮತ್ತೊಂದು ಟಿಪ್ಸ್ ಅಂತ ಹೇಳಿ ಸ್ಪೆಷಲ್ ವಿಡಿಯೋ ಬೇಗ ತೊಗೊಂಡ್ಬರ್ತೇನೆ ಇಟ್ಟು ಮೇನ್ ಟಾಪಿಕ್ ರೀಲ್ಸ್ ಗಳನ್ನ ಅಪ್ಲೋಡ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ದುಡ್ಡು ಮಾಡ್ಕೋಬಹುದು ಇಸ್ ದಿವಸ ನೂರ ಐವತ್ತಿಂತ ಜಾಸ್ತಿ ಕಂಟ್ರೀಸ್ಗಳಲ್ಲಿ ಗಳಲ್ಲಿ ಈ ಫೀಚರ್ ಇತ್ತು ಮೋನಿಟೈಸೇಷನ್ ಅವ್ರ ಗಳನ್ನ ಹಾಕಿ ದುಡ್ಡು ಕೂಡ ಮಾಡ್ತಾ ಇದ್ರು ಬಟ್ ನಮ್ಮ ಭಾರತದಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಗೆ ಕಮ್ಮಿ ಇಲ್ಲ ತುಂಬಾ ಜನ ನನಗೋಸ್ಕರ ಕೊಟ್ಟಿಲ್ಲ ಮೊನಿಟೈಸನ್ ಗೊತ್ತಿಲ್ಲ ಬಟ್ ಈ ಸರ್ತಿ ಮೋನಿಟೈಸೇಷನ್ ಕೆಲವೊಂದು ಕ್ರಿಯೇಟರ್ಸ್ಗಳಿಗೆ ಗಳಿಗೆ ಇದು ಸಿಗ್ತಾ ಇದೆ ಸೊ ಈ ವರ್ಷದ ಕೊನೆ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಲೈಕ್ ನಿಮಗೆ ಐದ್ನೂರ್ ಫಾಲೋವರ್ಸ್ ಇರಲಿ ಸಾವಿರ ಫಾಲೋರ್ ಲಕ್ಷ ಫಾಲೋವರ್ಸ್ ಇರಲಿ ನಿಮ್ಗೆ ಬೋನಸ್ ಎನ್ನುವಂತಹ ಒಂದು ಮೊನಿಟೈಸನ್ ಫೀಚರ್ಸ್ ನ ಇನ್ಸ್ಟಾಗ್ರಾಮ್ ಕೊಡ್ಲಿದ್ದಾರೆ ಸ್ಟಿಲ್ ಇಲ್ಲಿ ಯಾವುದೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇಲ್ಲ ಲೈಕ್ ನಿಮ್ಗೆ ಸಾವಿರ ಫಾಲೋವರ್ಸ್ ಇರಬೇಕು ಹತ್ತು ಲಕ್ಷ ಫಾಲೋವರ್ಸ್ ಇರಬೇಕು ಇಷ್ಟೊಂದು ವಾಚ್ ಮಿನಿಟ್ಸ್ ಇರಬೇಕಂತ ಟರ್ಮ್ಸ್ ಕೊಟ್ಟಿಲ್ಲ ಬಟ್ ಫೇಸ್ಬುಕ್ ಅಲ್ಲಿ ಮೆಟ್ರದ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆರು ಲಕ್ಷ ವ್ಯೂಸ್ ಇರಬೇಕು ಮತ್ತು ಹತ್ತು ಸಾವಿರ ಫಾಲೋವರ್ಸ್ ಇರಬೇಕು ಪೇಜ್ ಅಂತ ಬಟ್ ಇಲ್ಲಿ ಐದ್ನೂರ್ ಫಾಲೋವರ್ಸ್ ಇರುವಂತ ಜನರಿಗೂ ಕೂಡ ಈ ಬೋನಸ್ ಎನ್ನುವಂತ ಫೀಚರ್ ಅಪ್ಡೇಟ್ ನ ಕೊಡ್ತಾ ಇದಾರೆ ಸೊ ಇದೇ ಒಂದು ವಿಶೇಷ ಅಂತ ಹೇಳ್ಕೋಬಹುದು ಯೂಟ್ಯೂಬ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಯಾವುದೇ ಟರ್ಮ್ಸ್ ಅಂಡ್ ಇರಲಿ ಇವಾಗ ಫೋರ್ ತೌಸಂಡ್ ಅವರ್ಸ್ ಮತ್ತೆ ಸಾವಿರ ಇರಬೇಕು ಸೊ ಅಂತ ಟರ್ಮ್ಸ್ ಗಳಿದೆ ಬಟ್ ಆ ಟೈಮ್ ಇಲ್ಲ ಸೇಮ್ ಅದನ್ನೇ ಇವಾಗ ಯೂಟ್ಯೂಬ್ ಮತ್ತೆ ಪುನಃ ಶಾರ್ಟ್ಸ್ ಅಲ್ಲಿ ಕೂಡ ತಗೊಂಡ್ ಬರ್ತಾ ಇದೆ ರೀಲ್ಸ್ ನವರು ಇನ್ಸ್ಟಾಗ್ರಾಮ್ ಅಲ್ಲಿ ತಗೊಂಡ್ ಬರ್ತಿದ್ದಾರೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಮತ್ತು ಸ್ಟಾರ್ಟಿಂಗ್ ಅಂದ್ರೆ ರೀಲ್ಸ್ ಹಾಕಿದ್ರಿ ಅಂತಂದ್ರೆ ಅರ್ನಿಂಗ್ ಶುರು ಹಾಗಾದ್ರೆ ಬೋನಸ್ ಫೀಚರ್ ಹೇಗ್ ಬರುತ್ತೆ ಅಂತ ಕೇಳಿದ್ರೆ ಸಿಂಪ್ಲಿ ಮೊಟ್ಟ ಮೊದಲು ನಿಮ್ ಇನ್ಸ್ಟಾಗ್ರಾಮ್ ನ ಓಪನ್ ಮಾಡಿ ನಿಮ್ಮ ಪರ್ಸ್ನಲ್ ಅಕೌಂಟ್ ಇತ್ತು ಅಂತಂದ್ರೆ ಇದನ್ನ ಒಂದು ಬಿಸ್ನೆಸ್ ಅಕೌಂಟ್ ಆದ್ರೂ ಮಾಡ್ಕೊಳ್ಳಿ ಅಥವಾ ಕ್ರಿಯೇಟರ್ ಅಕೌಂಟ್ ಅಂತ ಚೂಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ಮಾತ್ರ ಈ ಫೀಚರ್ ಸಿಗ್ಲಿದೆ ಸಿಂಪ್ಲಿ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಅಲ್ಲಿ ಕ್ರಿಯೇಟರ್ ಚೂಸ್ ಮಾಡ್ಕೊಂಡ್ರೆ ಬೋನಸ್ ಅಂತ ಒಂದು ಫೀಚರ್ ಇತ್ತು ಈ ರೀತಿ ಅಂತಂದ್ರೆ ಎಸ್ ನೀವು ಇನ್ವೈಟ್ ಆಗಿದ್ದೀರಾ ನೀವು ಇನ್ಮೇಲೆ ರೀಲ್ಸ್ನ ಹಾಕಿದ್ರಿ ಅಂತಂದ್ರೆ ಅಲ್ಲಿಂದ ಸ್ವಲ್ಪ ಅಮೌಂಟ್ ನಿಮ್ಗೆ ದುಡ್ಡು ಡಾಲರ್ಸ್ ಅಂತ ಹೇಳಿ ಸಿಗತ್ತೆ ಕೆಲವೊಂದು ಜನರಿಗೆ ಮುನ್ನೂರ ಎಪ್ಪತ್ತೇಳು ಡಾಲರ್ಸ್ ನ ಟಾರ್ಗೆಟ್ ಕೊಡ್ತಾ ಇದ್ರೆ ಕೆಲವೊಂದು ಜನರಿಗೆ ಐದು ಸಾವಿರ ಡಾಲರ್ನ ಟಾರ್ಗೆಟ್ ಕೊಡ್ತಾ ಇದ್ರೆ ಅಂದ್ರೆ ನೀವು ತಿಂಗಳ ಒಳಗಡೆ ಈ ರೀಲ್ಸ್ ಗಳನ್ನ ಹಾಕಿ ಐದೈದು ಸಾವಿರ ತನಕ ಅರ್ನ್ ಮಾಡ್ಕೋಬಹುದು ಅಥವಾ ಮುನ್ನೂರ ಎಪ್ಪತ್ತೇಳು ಡಾಲರ್ ಅಥವಾ ನೂರು ಡಾಲರ್ ಅಂತ ಮಾಡ್ಕೋಬಹುದು ಸೊ ಇಲ್ಲಿ ಎಷ್ಟೊಂದು ರೀಲ್ಸ್ ಆಗ್ತೀರಾ ನೀವು ಎಷ್ಟೊಂದು ಅವರೇಜ್ ನ ಇಲ್ಲಿ ತೊಗೊಳ್ತೀರ ಇಲ್ಲಿಂದು ಮ್ಯಾಕ್ಸಿಮಮ್ ಟಾರ್ಗೆಟ್ ಅಂತ ಇರುತ್ತೆ ಸೊ ಆ ಟಾರ್ಗೆಟ್ ನ ಅಚೀವ್ ಮಾಡಿದ್ರೆ ನಿಮಗೆ ಈ ಅರ್ನಿಂಗ್ ಅಮೌಂಟ್ ಏನಿರುತ್ತೆ ಇದನ್ನ ನೀವು ನೆಕ್ಸ್ಟ್ ಮಂತ್ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಪಡ್ಕೋಬಹುದು ಇಲ್ಲಿ ಐದು ಸಾವಿರ ಡಾಲರ್ ಟಾರ್ಗೆಟ್ ಕೊಟ್ಟಿಲ್ಲ ಆದರೆ ಅದೊಂದು ಅಮೌಂಟ್ ಅಷ್ಟೇ ನೀವು ಇಲ್ಲಿ ತನಕ ಒಂದು ಲಿಮಿಟ್ ಅಂತ ಹೇಳಿ ಅರ್ನ್ ಮಾಡ್ಕೋಬಹುದು ಸೊ ಹಂಡ್ರೆಡ್ ಪ್ಲಸ್ ನೀವು ಅರ್ನ್ ಮಾಡಿದ್ರೆ ಅಂತಂದ್ರೆ ನಿಮ್ಗೆ ಸಿಗತ್ತೆ ಎಕ್ಸಾಂಪಲ್ ಫೇಸ್ಬುಕ್ ಅಲ್ಲಿ ಕೂಡ ಇದೇ ರೀತಿಯಾಗಿದೆ ನೀವು ಹಂಡ್ರೆಡ್ ಡಾಲರ್ ಯಾವಾಗ ಅರ್ನ್ ಮಾಡ್ತೀರಾ ಸೊ ಈ ಹಂಡ್ರೆಡ್ ಡಾಲರ್ ಆದ ತಕ್ಷಣನೇ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಬರುತ್ತೆ ಸೇಮ್ ಇದೇ ಪ್ರೊಸೆಸ್ನ ಯೂಟ್ಯೂಬ್ ಅಲ್ಲಿ ಕೂಡ ನೋಡ್ತಾ ಬಂದಿದೆ ತುಂಬಾ ಡಾಲರ್ ಅಂದ್ರೆ ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಸಿಗುತ್ತೆ ಇನ್ನು ಬೋನಸ್ ಫೀಚರ್ ನನ್ನ ಕಾಣಿಸ್ತಾನೆ ಹೋಗ್ಬಿಡಿ ನನ್ನ ಅಕೌಂಟ್ ಅಲ್ಲಿ ಕೂಡ ಬಂದಿಲ್ಲ ಇದು ಜಸ್ಟ್ ಒಂದು ಇನ್ವಿಟೇಷನ್ ಇದೆ ತುಂಬಾ ಜನರಿಗೆ ಬಂದಿದೆ ಕೂಡ ತುಂಬಾ ಜನರಿಗೆ ಬಂದಿಲ್ಲ ಕೂಡ ಚೆಕ್ ಮಾಡ್ಕೊಂಡು ನಿಮ್ಮಲ್ಲಿ ಬಂದಿತ್ತು ಅಂದ್ರೆ ಕೆಳಗಡೆ ನಮಗೆ ಕಮೆಂಟ್ ಮಾಡಿ ಇನ್ನು ಯಾವ ರೀತಿ ಕಾಪಿ ರೈಟ್ ಇದೆ ಅಪ್ಪ ಅಂತ ಇವ್ರ ಟರ್ಮ್ಸ್ ಅಂಡ್ ಕಂಡೀಷನ್ ನೋಡ್ಕೊಂಡಾಗ ಇದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ಕ್ಲಾರಿಫಿಕೇಶನ್ ಇಲ್ಲ ಬಟ್ ನೀವು ಬೇರೆಯವರ ಕಂಟೆಂಟ್ ನ ಕಾಪಿ ಮಾಡಿಕೊಂಡು ನಿಮ್ ವಿಡಿಯೋಗೆ ಹಾಕಂಗಿಲ್ಲ ಸೊ ಇಲ್ಲಿ ಇವರ ಕಮ್ಯುನಿಟಿ ಗೈಡ್ ನ ನಾವು ಫಾಲೋ ಆಗಲ್ಲ ಸೊ ಇಲ್ಲಿ ಮೋನಿಟೈಸೇನ್ ಸಿಗಲ್ಲ ಅನ್ಕೋತೀನಿ ನೀವು ಪೇಡ್ ಪಾರ್ಟ್ನರ್ಶಿಪ್ ಯಾವುದೋ ಒಂದು ಬ್ರಾಂಡ್ ಜೊತೆ ಕೆಲಸ ಮಾಡ್ತಿದ್ರೆ ಇಲ್ಲಿ ನಿಮಗೆ ಆಡ್ಸ್ ಕೊಡಲ್ಲ ಸೊ ಅಲ್ಲಿ ನಿಮ್ಗೆ ಅರ್ನ್ ಸಿಗಲ್ಲ ನೀವು ಮಾಡ್ಕೋಬಹುದು ಬಟ್ ಆ ಡೆಡಿಕೇಟೆಡ್ ವಿಡಿಯೋ ಮೇಲೆ ಯಾವುದೇ ಆಡ್ಸ್ ಇನ್ಸ್ಟಾಗ್ರಾಮ್ ಕೊಡಲ್ಲ ಕೊನೆಗಾಗಿ ನಾನು ಹೇಳೋದು ಇಷ್ಟೇ ನೀವು ಫೇಸ್ಬುಕ್ ಅಲ್ಲಿ ರೀಲ್ಸ್ ಹಾಕಿ ಅರ್ನ್ ಮಾಡ್ಕೋಬಹುದು ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಕೂಡ ಮೋನಿಟೈಸನ್ ಈ ಏರಿಯಾ ತುಂಬ ಬರ್ತಾ ಇದ್ರೆ ಇಲ್ಲಿ ಕೂಡ ಯೂಟ್ಯೂಬ್ ತರನೇ ನೀವು ಅರ್ನ್ ಮಾಡ್ಕೋಬೋದು ಇನ್ಸ್ಟಾಗ್ರಾಮ್ ಕೂಡ ಮತ್ತೊಂದು ಆಪ್ಷನ್ ಸಿಗ್ತಾ ಇದೆ ಇಲ್ಲಿ ಕೂಡ ನೀವು ರೀಲ್ಸ್ ಹಾಕಿ ಸೇಮ್ ಒಂದೇ ಕಂಟೆಂಟ್ ಶೂಟ್ ಮಾಡಿ ಮೂರು ಪ್ಲಾಟ್ಫಾರ್ಮ್ ಅಪ್ಲೋಡ್ ಮಾಡಿದ್ರೆ ಆಯ್ತು ನಿಮ್ಗೆ ನೀವು ಇಲ್ಲಿ ಆರಾಮಾಗಿ ಅರ್ನ್ ಮಾಡ್ಬಹುದು ಈ ರೀತಿಯಾಗಿ ಇನ್ನೂ ತುಂಬಾ ಬೇರೆ ಬೇರೆ ಹೊಸ ಪ್ಲಾಟ್ಫಾರ್ಮ್ಸ್ ಗಳು ಕೂಡ ಹುಟ್ಟುತ್ತೆ ಸೊ ಕಂಟೆಂಟ್ ಕ್ರಿಯೇಟರ್ಸ್ ಕೂಡ ತುಂಬಾ ಜನ ಇದಾರೆ ಕಾಂಪಿಟೇಷನ್ ಇನ್ನಷ್ಟು ಜಾಸ್ತಿ ಆಗುತ್ತೆ ಇದು ರೈಟ್ ಟೈಮ್ ನೀವು ಈ ಟೈಮ್ ಅಲ್ಲಿ ಎಂಟ್ರಿ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಏನೋ ಒಂದು ಒಳ್ಳೆ ಅಪರ್ಚುನಿಟೀಸ್ ಮುಂದಿನ ದಿನದಲ್ಲಿ ಸಿಗಬಹುದು ಅನ್ಕೋತೀನಿ ಬಾಕಿ ನಿಮಗೆ ಇನ್ಸ್ಟಾಗ್ರಾಮ್ ಬಗ್ಗೆ ಅಥವಾ ಶಾರ್ಟ್ಸ್ ಬಗ್ಗೆ ಏನಾದ್ರೂ ಕನ್ಫ್ಯೂಷನ್ ಇತ್ತಂದ್ರೆ ಕೆಳಗಡೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ನಿಮ್ಗೆ ಫೇಸ್ಬುಕ್ ಅಲ್ಲಿ ಕೂಡ ಯಾವ ರೀತಿ ವಿಡಿಯೋಸ್ ಅಪ್ಲೋಡ್ ಮಾಡಿ ಅರ್ನ್ ಮಾಡ್ಕೋಬಹುದು ಇದ್ರ ಬಗ್ಗೆ ಕೂಡ ಕೆಲಸ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒನ್ ನಮಸ್ಕಾರ